Hello students, welcome to Sai Study Circle. Ivattu Vijayadashmi dina navu second year PUC Accountancy na okena subjects na videos madbeku anta decide maadi ivattinda navu second year PUC Accountancy videos anna aagta idivi. Ivattu namage modalne topic okena Accountancy second PUC ge namage accounting for non profit organization. See, there are various types of organizations out there. So trading, partnership firm, joint stock company. See, ivella kuda business organizations. So business andre eno trading activity. So buying and selling of goods and services maadtakkantadu. Aadre nammatra irthakkanta topic ivattu accounting for non-profit organization. Andre yavuda ondu organization no ಕೆಲಸ ಮಾಡುತ್ತೆ, ಒಂದಷ್ಟು ಸರ್ವಿಸಸ್ ನ ಕೊಡುತ್ತೆ, ಯಾವುದೇ ಪ್ರಾಫಿಟ್ ನ ಅಪೇಕ್ಷೆ ಇಲ್ಲದ ಹಾಗೆ. ಅಂದ್ರೆ ವಿತೌಟ್ ಮೇಕಿಂಗ್ ಪ್ರಾಫಿಟ್, ವಿತೌಟ್ ಇಂಟೆನ್ಷನ್ ಆಫ್ ಅರ್ನಿಂಗ್ ಪ್ರಾಫಿಟ್ಸ್, ಇಫ್ ಎನಿ ಆರ್ಗನೈಸೇಷನ್ ಈಸ್ ಪ್ರೊವೈಡಿಂಗ್ ಎನಿ ಸರ್ವಿಸಸ್ ಟು ದ ಸೊಸೈಟಿ ಆರ್ ಟು ದ ಪಬ್ಲಿಕ್ ಅಟ್ ಲಾರ್ಜ್, ವಿ ಕಾಲ್ ಇಟ್ ಆಸ್ ಎ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಸಿ ಇಲ್ಲಿ ಮೀನಿಂಗ್ non-profit organization ke nan board mele barthidini. It refers to those organizations which are formed to render social services and not for making profit, such as education institutions, sports and games, science and technology, culture and religion, and any kind of clubs. Idanna navu ಏನಂತ ಹೇಳ್ತೀವಿ, ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಈ ಆರ್ಗನೈಸೇಷನ್ಸ್ ಯಾಕೆ ಫಾರ್ಮ್ ಆಗುತ್ತೆ, ಯಾಕೆ ಉದ್ಭವ ಆಗುತ್ತೆ ಅಂತ ಹೇಳಿದ್ರೆ, ಯಾಕೆ ಅವರ ಆಕ್ಟಿವಿಟೀಸ್ ನ ಸ್ಟಾರ್ಟ್ ಮಾಡುತ್ತೆ ಅಂತ ಹೇಳಿದ್ರೆ, ಅವರು ಸೊಸೈಟಿಗೆ ಪಬ್ಲಿಕ್ಗೆ ಒಂದಷ್ಟು ಸರ್ವಿಸಸ್ ನ ಕೊಡಬೇಕು. ಇನ್ ದ ಫಾರ್ಮ್ ಆಫ್ ಎಜುಕೇಶನ್ ರೂಪದಲ್ಲಾಗ್ಲಿ, ಅಥವಾ ಕಾಲೇಜಸ್, ಹಾಸ್ಪಿಟಲ್ಸ್ ಮುಖಾಂತರ ಆಗಲಿ, ಅಥವಾ ಯಾವುದಾದ್ರೂ ಒಂದು ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಲಿ, ಲೈಬ್ರರಿ ಆಗಿರ್ಲಿ, ಈ ತರದ್ದು ಒಂದಷ್ಟು ಸೇವೆಗಳನ್ನ ಅವರು ಯಾವುದೇ ಪ್ರಾಫಿಟ್ ಮಾಡ್ತಕ್ಕಂತ ಉದ್ದೇಶ ಇಲ್ಲದೆ ಅವರು ಮಾಡ್ತಕ್ಕಂತ ಕೊಡ್ತಕ್ಕಂತ ಸರ್ವಿಸಸ್ ಆರ್ಗನೈಸೇಷನ್ಸ್ ನ ನಾವು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಅಂತ ಹೇಳ್ತೀವಿ. ಸಿ ಒಳ್ಳೆ ಉದಾಹರಣೆಗಳು ಕೊಡಬೇಕು ಅಂದ್ರೆ, ಹಾಸ್ಪಿಟಲ್ಸ್, ಸ್ಕೂಲ್ಸ್, ಕಾಲೇಜಸ್, ಕ್ಲಬ್ಸ್, ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರುತ್ತೆ. ಇವೆಲ್ಲ ಕೂಡ ಯಾವುದೇ ಪ್ರಾಫಿಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಪ್ರಾರಂಭ ಮಾಡಿರ್ತಕ್ಕಂತ ಸಂಸ್ಥೆಗಳು ಅಲ್ಲ, ಆರ್ಗನೈಸೇಷನ್ಸ್ ಅಲ್ಲ. ಇದನ್ನೇ ನಾವು ಮೀನಿಂಗ್ ಆಫ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಹಾಗಾದ್ರೆ ಸರ್, ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್? ನೋಡಿ, ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅನ್ನಿಸ್ಕೊಡ್ಬೇಕು ಅಂದ್ರೆ ಅದರಲ್ಲಿ ಒಂದಷ್ಟು ಗುಣಲಕ್ಷಣಗಳು. ವಾಟ್ ಆರ್ ದ ಫೀಚರ್ಸ್? ಫಸ್ಟ್ ಫೀಚರ್ ಅಂತ ಹೇಳಿದ್ರೆ, ದೇ ಫಾರ್ಮ್ ಫಾರ್ ಪ್ರೊವೈಡಿಂಗ್ ಸೋಷಿಯಲ್ ಸರ್ವಿಸಸ್ ಟು ದ ಪಬ್ಲಿಕ್. ಇವರು ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಸರ್ವಿಸಸ್ ನ ಕೊಡಬೇಕು. ಸೇ ಅದು ಎಜುಕೇಶನಲ್ ಸರ್ವಿಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಸರ್ವಿಸಸ್ ಆಗಿರ್ಬೋದು, ಲೈಬ್ರರಿ ಸರ್ವಿಸಸ್ ಆಗಿರ್ಬೋದು, ಹಾಸ್ಪಿಟಲ್ ಸರ್ವಿಸಸ್ ಆಗಿರ್ಬೋದು. ಸೊ ಈ ರೀತಿಯಾಗಿರ್ತಕ್ಕಂತಹ ಯಾವುದೇ ಒಂದು ಆರ್ಗನೈಸೇಷನ್ ಅವರು ಸರ್ವಿಸಸ್ ಕೊಡಬೇಕು ಅನ್ನೋ ಉದ್ದೇಶ ಅವರಿಗೆ ಆಗಿರುತ್ತೆ. ಅದು ಒಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಗಿರುತ್ತೆ. ಎರಡನೇ ಫೀಚರ್, ದೇ ಆರ್ ಆರ್ಗನೈಸ್ ಆಸ್ ಎ ಟ್ರಸ್ಟ್ ಆರ್ ಸೊಸೈಟೀಸ್. ನೋಡಿ, ಒಬ್ಬ ಮನುಷ್ಯ ಏನು ಮಾಡೋದಕ್ಕೆ ಆಗೋದಿಲ್ಲ. ಅದೇ ತರ ನಾನು ಇನ್ನೂ ಒಂದು 10 ಜನದ ಬೆಂಬಲ ತಗೊಂಡು, ಅಥವಾ ಇನ್ನೊಂದು 20 ಜನದ ಬೆಂಬಲ ತಗೊಂಡು, ನಾನು ಒಂದು ಸೊಸೈಟಿ ಅಂತ ಆರ್ಗನೈಸ್ ಮಾಡಿ, ಒಂದು ಟ್ರಸ್ಟ್ ಅಂತ ಮಾಡಿಕೊಂಡು, ಆ ಟ್ರಸ್ಟ್ ಅನ್ನ ಸೊಸೈಟಿಯನ್ನ ರಿಜಿಸ್ಟರ್ ಮಾಡಿಕೊಂಡು, ಓಕೆನಾ, ಆ ಗ್ರೂಪ್ ಆಫ್ ಆರ್ಗನೈಸೇಷನ್ ಮೆಂಬರ್ಸ್ ಏನಿರ್ತೀವಿ, ಆ ಮೆಂಬರ್ಸ್ ಪಬ್ಲಿಕ್ಗೆ ನಮ್ ಕೈಲಾಗಿರ್ತಕ್ಕಂತ ಸಹಾಯವನ್ನು ಮಾಡ್ತಕ್ಕಂಥದನ್ನ ನಾವು ಏನಂತ ಹೇಳ್ತೀವಿ, ಟ್ರಸ್ಟ್ ಅಥವಾ ಸೊಸೈಟಿ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಪ್ರೊವೈಡ್ ಸರ್ವಿಸಸ್ ಬೈ ಆರ್ಗನೈಸಿಂಗ್ ಇನ್ ದ ಫಾರ್ಮ್ ಆಫ್ ಟ್ರಸ್ಟ್ ಆರ್ ಸೊಸೈಟೀಸ್. ಥರ್ಡ್ ಒನ್,
they do not undertake any business or any trading activities. Illi buying and selling of goods and services enu irodilla. Illi bari enagirutte non profit organization agirutte yavade ondu vyaparada chatuvatikegalu irodilla. Idu moorne characteristic feature. Iga nalaknedu nodona. Nalaknedu their affairs are managed by managing committee elected by members. Nodi nan yarne feature helutve. They organize in the form of trust or society anta helide. Iga ondu 100 janada members illa ondu organization madbeku andre aa organization 100 janadalli ಯಾರು ಆ ಒಂದು ಆರ್ಗನೈಸೇಷನ್ ನ ಲೀಡ್ ಮಾಡ್ತಕ್ಕಂಥದ್ದು, ಯಾರು ಮ್ಯಾನೇಜ್ ಮಾಡ್ತಕ್ಕಂಥದ್ದು, ಆಗ ಆ ಮ್ಯಾನೇಜ್ಮೆಂಟ್ ಅನ್ನ ಮಾಡ್ತಕ್ಕಂಥದ್ದು ಒಂದು ಮ್ಯಾನೇಜಿಂಗ್ ಕಮಿಟಿ ಅಂತ ಇರುತ್ತೆ. ಆ ಮ್ಯಾನೇಜಿಂಗ್ ಕಮಿಟಿನಲ್ಲಿ ಓಕೆನಾ ಒಬ್ರು ಚೇರ್ಮನ್, ಒಬ್ರು ಟ್ರೆಷರರ್, ಸೆಕ್ರೆಟರಿ, ಈ ತರ ಅನೇಕ ರೀತಿಯಾಗಿರ್ತಕ್ಕಂತ ಒಂದು ಮ್ಯಾನೇಜಿಂಗ್ ಕಮಿಟಿ ಇರುತ್ತೆ. ಆ 100 ಜನರಲ್ಲಿ ಯಾರಾಗಬೇಕು ಅಂತ ಯಾವ ರೀತಿ ಡಿಸೈಡ್ ಮಾಡ್ತಕ್ಕಂಥದ್ದು ಅಂದ್ರೆ, ಆ 100 ಜನ ಮೆಂಬರ್ಸ್ ಏನಿದ್ದಾರೆ ಅವರು ಯಾರ್ಯಾರು ಮ್ಯಾನೇಜಿಂಗ್ ಕಮಿಟಿಲಿ ಇರಬೇಕು ಅಂತ ಎಲೆಕ್ಷನ್ ಮುಖಾಂತರ ಅವ್ರನ್ನ ಆಯ್ಕೆ ಮಾಡಲಾಗುತ್ತೆ. ಇದನ್ನ ನಾವು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಫೇರ್ಸ್ ಆರ್ ಮ್ಯಾನೇಜ್ಡ್ ಬೈ ದ ಮ್ಯಾನೇಜಿಂಗ್ ಕಮಿಟಿ ಎಲೆಕ್ಟೆಡ್ ಬೈ ದ ಮೆಂಬರ್ಸ್. ನೆಕ್ಸ್ಟ್ 5th, ದಿ ಮೇನ್ ಸೋರ್ಸ್ ಆಫ್ ಇನ್ಕಮ್ ಫಾರ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಮಾಡ್ತಾ ಇದ್ವಿ, ಈಗ ಇವ್ರಿಗೆ ಸೋರ್ಸ್ ಆಫ್ ಇನ್ಕಮ್ ಏನು? ಈಗ ಫಾರ್ ಎಕ್ಸಾಂಪಲ್, ನಾನು ಒಂದು ಹಾಸ್ಪಿಟಲ್ ಇಟ್ಟಿದ್ದೀನಿ ಓಕೆನಾ, ಬಡವರಿಗೆ ಬಗ್ಗರಿಗೆ ಓಕೆ, ಬಡವ ಬಲ್ಲಿದರಿಗೆ ಓಕೆನಾ, ಹಾಸ್ಪಿಟಲ್ ಫ್ರೀ ಆಗಿ ಅವರಿಗೆ ಓಕೆನಾ ಆರೋಗ್ಯದ ಒಂದು ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇದ್ದೀನಿ ಓಕೆನಾ. ಸೊ ಫ್ರೀ ಆಗಿ ಅವ್ರಿಗೆ ಹೆಲ್ತ್ ಫೆಸಿಲಿಟೀಸ್ ಕೊಡ್ತಾ ಇದ್ದೀನಿ. ಹಾಗಾದ್ರೆ ಆ ಹೆಲ್ತ್ ಫೆಸಿಲಿಟೀಸ್ ಕೊಡಬೇಕಾದ್ರೆ ಹಾಸ್ಪಿಟಲ್ ಬೇಕು, ಬಿಲ್ಡಿಂಗ್ ಬೇಕು, ಬಿಲ್ಡಿಂಗ್ ನಲ್ಲಿ ಮಷಿನ್ಸ್ ಬೇಕು, ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಬೇಕು, ಅದಕ್ಕೆ ಡಾಕ್ಟರ್ಸ್ ಬೇಕು, ನರ್ಸಸ್ ಬೇಕು, ಪ್ರತಿಯೊಂದು ಬೇಕಾಗಿರುತ್ತೆ. ಹಾಗಾದ್ರೆ ಇವೆಲ್ಲ ಬೇಕಾದ್ರೆ ಯಾರು ಸಂಯೋಜಿಸ್ತಾರೆ, ಯಾರು ಇದಕ್ಕೆ ಅಮೌಂಟ್ ಅನ್ನ ಕೊಡ್ತಾರೆ, ದುಡ್ಡನ್ನು ಕೊಡ್ತಾರೆ, ಯಾವ ರೀತಿ ಇನ್ಕಮ್ ಬರುತ್ತೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಗೆ ಅಂದ್ರೆ, the main source of income for non profit organizations are subscriptions. Subscriptions andre eno, yarana members irthare ee non profit organization alli yarana members anta irthare, aa members alla enappa maartare andre prati tingalu prati varsha avaru jobilla ondashtu duddu olle karyakke anta kodta idini anta ankondu avaru en maartare subscriptions kodtare. ಇನ್ನೊಂದಷ್ಟು ಡೊನೇಷನ್ಸ್ ಬರುತ್ತೆ ಪಬ್ಲಿಕ್ ಅಲ್ಲಿ ಹೋಗಿ, ನಾವು ಈ ತರದ್ದು ಒಳ್ಳೆ ಕೆಲಸ ಮಾಡ್ತಾ ಇದೀವಿ, ಒಳ್ಳೆ ಸೇವೆ ಮಾಡ್ತಾ ಇದೀವಿ, ಪಬ್ಲಿಕ್ ಗೆ ಸರ್ವ್ ಮಾಡ್ತಾ ಇದೀವಿ, ನಿಮ್ ಕೈಲಿ ಆಗಿದ್ದ ದೇಣಿಗೆಯನ್ನ ಡೊನೇಷನ್ಸ್ ಅನ್ನ ಕೊಡಿ ಅಂತ ಕೇಳಿ ಆ ಡೊನೇಷನ್ ಕೂಡ ಇನ್ಕಮ್ ಆಗುತ್ತೆ. ಹಾಗೆ ಲೆಗಸೀಸ್ ಅಂತ ಹೇಳ್ತೀವಿ. ಲೆಗಸೀಸ್ ಬಗ್ಗೆ ಹೇಳಬೇಕು ಅಂದ್ರೆ ಅದಕ್ಕೆ ನೆಕ್ಸ್ಟ್ ಟಾಪಿಕ್ ಅಲ್ಲಿ ಹೇಳ್ತೀನಿ ಓಕೆನಾ. ಸೊ ಲೆಗಸೀಸ್ ಅಂತ ಹೇಳಿದ್ರೆ ಯೂಶುವಲ್ ಆಗಿ ಏನಾಗಿರುತ್ತೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನನ್ನೊಂದು 65-70 ವರ್ಷ ಅಂತ ಇಟ್ಕೊಳ್ಳೋಣ. ನಾನೇನ್ ಮಾಡ್ತೀನಿ, ನನ್ನದು ಒಂದಷ್ಟು ಪ್ರಾಪರ್ಟೀಸ್ ಇದೆ, ಆ ಪ್ರಾಪರ್ಟೀಸ್ ಇಂದ ಒಂದಷ್ಟು ಇನ್ಕಮ್ ಬರ್ತಾ ಇದೆ. ನಾನೇನ್ ಮಾಡಿದೀನಿ, ಈ ಯಾವುದೋ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಗೆ, ಈ ಹಾಸ್ಪಿಟಲ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಗೆ ನಾನು ವಿಲ್ ಅನ್ನು ಬರ್ದಿಟ್ಟಿದ್ದೀನಿ. ಏನು ಏನ್ ವಿಲ್ ಬರ್ದಿದ್ದೀನಿ, ನನ್ನ ಪ್ರಾಪರ್ಟಿ ಮೇಲೆ ಬರ್ತಕ್ಕಂತಹ ಇನ್ಕಮ್ ಅಲ್ಲಿ ಅರ್ಧದಷ್ಟು ಈ ಹಾಸ್ಪಿಟಲ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಗೆ ಸಲ್ಲಬೇಕು ಅಂತ ಇರುತ್ತೆ. ಸೊ ಆ ಹಾಸ್ಪಿಟಲ್ಗೆ ಓಕೆನಾ, ಆ ವ್ಯಕ್ತಿ ಯಾರಾದ್ರೆ ವಯಸ್ಸಾಗಿದೆ, ಅವರು ಬರ್ದಿರ್ತಕ್ಕಂತ ಬಿಲ್ ಅಲ್ಲಿ ಏನ್ ಬಂದಿರುತ್ತೆ ಅದ್ರಲ್ಲಿ ಬರ್ತಕ್ಕಂತ ಎಲ್ಲಾ ಪ್ರಾಪರ್ಟೀಸ್ ಇನ್ಕಮ್ ನಮಗೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಗೆ ಇನ್ಕಮ್ ಆಗಿರುತ್ತೆ. ಇನ್ನು ಒಂದು ಗ್ರಾಂಟ್ಸ್ ಅಂತ ಹೇಳ್ತೀವಿ. ಕೆಲವೊಮ್ಮೆ ಸ್ಟೇಟ್ ಗವರ್ಮೆಂಟ್ ಅಥವಾ ಸೆಂಟ್ರಲ್ ಗವರ್ಮೆಂಟ್ ಓಕೆನಾ, ಈ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಮಾಡ್ತಾ ಇರ್ತಕ್ಕಂತ ಒಂದು ಸೇವೆಗೆ ಗವರ್ಮೆಂಟ್ ಏನ್ ಮಾಡುತ್ತೆ, ನಾವು ಕೂಡ ಒಂದಷ್ಟು ದುಡ್ಡನ್ನ ಕೊಡ್ತೀವಿ, ನಿಮಗೆ ಸಪೋರ್ಟ್ ಆಗಿ ಇರ್ತೀವಿ, ನಿಮ್ಗೆ ಏನ್ ಕೊಡ್ತೀವಿ, ಸಹಾಯ ಮಾಡ್ತೀವಿ ಅಂತ ಹೇಳಿ ಸಹಾಯ ಧನವನ್ನ ಏನಾದ್ರೂ ಗವರ್ಮೆಂಟ್ ಆಗ್ಲಿ, ಸ್ಟೇಟ್ ಆಗ್ಲಿ, ಸೆಂಟ್ರಲ್ ಗವರ್ಮೆಂಟ್ ಏನಾದ್ರೂ ಕೊಟ್ರೆ ಅದು ಕೂಡ ಇನ್ಕಮ್ ಆಗಿರುತ್ತೆ. ನೆಕ್ಸ್ಟ್
The funds raised by the organization through various sources are credited to capital fund. So, yav various sources, subscriptions, donations, legacies, grants, idrinda bartakanta ella income nu kuda naavu ondu account ge transfer martivi, credit martivi, adanne capital fund athava general fund anta helthivi. Nodi istu kuda characteristic features of non profit organization. So ee video nimge ishta agidre dayavittu share maadi, first subscribe maadi. ಓಕೆ ನಾ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ಯಾಕೆಂದ್ರೆ ನನ್ನ ಹೊಸ ವಿಡಿಯೋಗಳು ನಿಮ್ಗೆ ಏನ್ ಬರಬೇಕು, ನೋಟಿಫಿಕೇಶನ್ ಆಗಿ ಬರಬೇಕು ಅಂತ ಹೇಳಿದ್ರೆ ಖಂಡಿತ ಬೆಲ್ ಐಕಾನ್ ಅನ್ನ ಒತ್ತಿ, ಹಾಗೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.